ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ದಾಸವಾಳಕ್ಕೆ ಮಿಲಿಬಗ್ಸ್ ಕಾಟನೂ ಕೂಡ ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಇದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ, ಡೈಲಿ ನಾವು ನೀರು ಹಾಕಬೇಕಾದ್ರೆ ಪೈಪಲ್ಲಿ ಈ ರೀತಿ ನೀರನ್ನು ತುಂಬ ಫೋರ್ಸಲ್ಲಿ ಸ್ಪ್ರೇ ಮಾಡಬೇಕು. ಈ ಬಿಳಿ ಹುಳುಗಳು ಯಾವಾಗ ನಿಮ್ಮ ಗಿಡಗಳಿಗೆ ಅಟ್ಯಾಕ್ ಮಾಡಿರುತ್ತೆ ತಕ್ಷಣ ನೀವು ಟ್ರೀಟ್ಮೆಂಟ್ ಮಾಡಬೇಕಾಗಿಲ್ಲ, ನೀರಿಂದ ಈ ರೀತಿ ಡೈಲಿ ಸ್ಪ್ರೇ ಮಾಡ್ತಾ ಇರಬೇಕು. ಈ ಮಿಲಿಬಗ್ಸ್ಗಳು ಒದ್ದೇ ಇರೋಂಥ ಜಾಗದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಬೆಳಗ್ಗೆ ಸಂಜೆ ಎರಡು ಟೈಮ್ ನೀವು ನೀರನ್ನು ಸ್ಪ್ರೇ ಮಾಡಬೇಕು. ಒಂದೆರಡು ಹುಳುಗಳಿದ್ರೆ ನೀವು ಕಾಟನಿಂದ ಅಥವಾ ಬ್ರಷಿಂದ ಕೈಯಿಂದನೇ ಕ್ಲೀನ್ ಮಾಡಬಹುದು. ತುಂಬ ಜಾಸ್ತಿ ಸ್ಪ್ರೆಡ್ ಆಗಿದ್ರೆ ಅವಾಗ ನೀಮ್ ಆಯಿಲ್ ಟ್ರೀಟ್ಮೆಂಟ್ನ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ಸ್ಪ್ರೇ ಮಾಡೋದು ಅಂತ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಮಿಲಿಬಗ್ಸ್ ಫುಲ್ ಕವರ್ ಆಗಿದ್ದಾಗ ನೀವು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಆ ಸ್ಟೆಮ್ನೇ ಪೂರ್ತಿ ಕಟ್ ಮಾಡಿಬಿಟ್ಟು ತೆಗೆಯೋದು ಒಳ್ಳೆಯದು.